ಕಟ್ಟಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲು ಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರರೇ ಡಾಕ್ಟರ್ ಆಗಿದ್ದಾರೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಗರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗಿ ಎಂದು ಅವಾಜ್ ಹಾಕುತ್ತಿದ್ದಾನೆ. ಮತ್ತೆ ನೀವು ಆಗ್ತಿದ್ದೀರಾ? ಅದಾಗ್ಬೋದಾ? ನೀವು ನನಗೆ ಏನಂತ ಗೊತ್ತಾಗುತ್ತದು? ಫ್ರಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ಇನ್ನು ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ, ಈ ಕಾರಣಕ್ಕೆ ತಾನೇ ಚಿಕಿತ್ಸೆ ನೀಡುವೆ ಎಂದು ಡಿ ಗ್ರೂಪ್ ನೌಕರ ಹೇಳಿದ್ದಾನೆ. ನಿಮ್ದು ಯಾವರು? ಕುಮಾರ್ಲಳ್ಳಿ ಸರ್. ಕುಮಾರ್ಲಳ್ಳಿ, ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? ಮೂರು ತಿಂಗಳಿಂದ ಡಾಕ್ಟರ್ ಇಲ್ಲ. ಡಾಕ್ಟರ್ ಇಲ್ಲ, ಮೂರು ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ಮಾಮ ಇನ್ನೊಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು ಬೈಕಲ್ಲಿ ಬಿದ್ದು. ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟರ್ ನೋಡೋಕೆ ಎಕ್ಸ್ರೇ ತಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ. ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾವು ಏನಪ್ಪ ಈಗ ಒಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ ಡಾಕ್ಟರ್ ಇಲ್ಲ ಅಂತಂದ್ರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲ್.